ಆತ್ಮೀಯ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವೀಣಾ ಆರ್ ಕಾರಂತ್. ನಾನು ತೀರ್ಥಹಳ್ಳಿಯಿಂದ. ನಾನು ನನ್ನದೇ ಒಂದು ಕಥೆಯನ್ನು ಹೇಳ್ತಾ ಇದ್ದೆ. ಯಾವುದರಲ್ಲಿ? ನನ್ನ ಯೂಟ್ಯೂಬ್ ಚಾನಲ್ ಮೈ ಗುಣಗಾನ. ಅದರಲ್ಲಿ ನೀವೆಲ್ಲ ಸಬ್ಸ್ಕ್ರೈಬರ್ ಆಗಿದ್ದೀರಿ, ಅದರಿಗೆಲ್ಲ ತುಂಬ ತುಂಬ ಥ್ಯಾಂಕ್ಸ್. ಯಾರ್ಯಾರು ಸಬ್ಸ್ಕ್ರೈಬರ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬರ್ ಆಗಿ ನಾ ಹೇಳೋ ಕತೆ, ಕವನ, ಹಾಡನ್ನೆಲ್ಲ ಕೇಳ್ತಾ ಬನ್ನಿ. ಪ್ರತಿದಿನ ಸಂತೋಷವಾಗಿರಿ. ನಾನಂತೂ ನನ್ನದೇ ಒಂದು ಕಥೆಯನ್ನು ಹೇಳ್ತಿದ್ದೆ. ನನ್ನ ಸಾಹಿತ್ಯದ ಬೆಳವಣಿಗೆ ಯಾವ ರೀತಿ ಆಯಿತು ಅನ್ನೋದನ್ನು ಕತೆ ಮೂಲಕ ನಿಮಗೆ ಹೇಳ್ತಾ ಇದ್ದೆ. ಅದನ್ನೀಗ ಒಂದು ಅಕ್ಷರವನ್ನು ಬಿಡದೆ ಯಾವ ರೀತಿ ನನ್ನ ಸಾಹಿತ್ಯ ಮುಂದುವರಿತಾ ಬಂತು ಅನ್ನೋದನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಒಂದು ಭಾಗ ಹೇಳಿದ್ದೆ ಅಲ್ವಾ, ಇವತ್ತು ಸಾಹಿತ್ಯದ ಮೊದಲ ಮೆಟ್ಟಿಲು ಇದು, ಎರಡನೇ ಭಾಗ ಅಂತ ತಿಳ್ಕೊಳ್ಳಿ. ಮೊದಲನೇ ಮೆಟ್ಟಿಲು ಅಲ್ಲಿಂದ ಯಾವ ರೀತಿ ನಮ್ಮದು ಸಾಹಿತ್ಯ ಬೆಳೀತು ಅನ್ನೋದನ್ನು ಹೇಳ್ತೀನಿ. ಹೇಗೆ ಬಂತು ನನಗೆ ಸಾಹಿತ್ಯದ ಬಗ್ಗೆ ಬರೆಯೋದು ಅಂತ ನಾನು ನಿಮಗೆ ಹೇಳ್ತೀನಿ. ಈಗ ನಾನು ಯಾವಾಗ ಮೂರನೇ ಕ್ಲಾಸಲ್ಲಿದ್ದೆ, ಮೂರನೇ ಕ್ಲಾಸಲ್ಲಿ ಓದ್ತಾ ಇರುವಾಗ ದಿನಾ ಪಾಠ ಬರೆಯೋಕೆ ಕೊಡೋರು. ಆವಾಗ ಸ್ಲೇಟು ಕಡ್ಡಿ, ಪೆನ್ನು ಎಕ್ಸೆಜು ಏನೂ ಇರಲಿಲ್ಲ, ಬರೀ ಸ್ಲೇಟು ಕಡ್ಡಿ ಇತ್ತು. ಕಡ್ಡಿಯಲ್ಲಿ ನಾವು ದಿನಾ ಒಂದೊಂದು ಪಾಠ ಬರೀತಾ ಬರೆದು 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 ತೋರಿಸ್ಬೇಕಾಗಿತ್ತು. ಆವಾಗ ನಮಗೆ ಒಬ್ಬರು ಉರ್ದು ಮಾಸ್ಟ್ರು ಬಂದಿದ್ದರು ನಮ್ಮ ಸ್ಕೂಲ್ಗೆ. ಅವರಿದ್ದವ್ರು ಏನು ಮಾಡೋರು, ಅವ್ರಿಗೆ ಓದೋಕ್ಕೆ ಬರ್ತಿರಲಿಲ್ಲ, ಕನ್ನಡ ಮಾತಾಡೋಕ್ಕೆ ಬರ್ತಿರಲಿಲ್ಲ, ಓದೋದೆಲ್ಲಿಂದ, ಕನ್ನಡ ಮಾತಾಡೋಕ್ಕೂ ಬರ್ತಿರಲಿಲ್ಲ ಅವ್ರಿಗೆ ಸರಿಯಾಗಿ. ಏನೋ ತೊದಲು ತೊದಲು ಮಾತಾಡ್ತಿರ್ತಿದ್ರು, ಮತ್ತು ಇಂಗ್ಲೀಷಲ್ಲಿ ಚೆನ್ನಾಗಿ ಮಾತಾಡ್ತಿದ್ರು. ಆಮೇಲೆ ನಾವೆಂತ ಮಾಡಿದ್ವಿ, ನಮಗೆ ಅವ್ರಿಗೆ ಓದೋಕ್ಕೆ ಬರ್ತಿರಲಿಲ್ಲ, ದಿನಾ ಒಂದೊಂದು ಕನ್ನಡ ಕಲಿಯೋ ತನಕ ಕಲಿತಾ ಇದ್ದರು. ಏನು ಸ್ವಲ್ಪ ಮುದ್ದ ಕನ್ನಡ ಮಾತಾಡ್ತಾ ಇದ್ರು, ಇನ್ನೂ ಕಲಿತಾ ಇದ್ರು ಕನ್ನಡನ. ದಿನಾ ಪಾಠ ಬರೀರಿ ಅಂತ ಹೇಳೋದು ಅವರಿಗೆ. ನನ್ನ ಕಂಡ್ರೆ ತುಂಬ ತುಂಬ ಇಷ್ಟ. ಆವಾಗ ಅವ್ರು ಎಂತ ಮಾಡಿದರು, ದಿನಾ ಪಾಠ ನನ್ನ ಹತ್ರ ಹೇಳ್ತಿದ್ರು, ಎಲ್ಲರೂ ಪಾಠ ಎಲ್ಲ ಒಂದ್ಸರಿ ಚೆಕ್ ಮಾಡಾಯ್ತು ಹೇಗೆ ಬರೀತಾರೆ ಅಂತೇಳಿ ಅಂತ. ಹಾಂ ಸರ್ ಆಯಿತು ಅಂತ ನಾನು ಹೇಳ್ತಿದ್ದೆ. ಎಲ್ಲರೂ ಬರೆದಿದ್ದನ್ನು ನಾನು ನೋಡ್ತಿದ್ದೆ. ನಾ ಬರೆದಿದ್ದನ್ನು ಮಾಸ್ಟರ್ ನೋಡ್ತಿದ್ರು. ದಿನಾ ಪಾಠ ಬರೀರಿ, ಅದನ್ನೇ ಪಾಠ ಬರೆದು ತೋರಿಸಿ, ಪಾಠ ಬರೆದು ತೋರಿಸಿ. ನನಗೂ ಒಂಥರ ಬೋರ್ ಆಯಿತು. ಅಯ್ಯೋ ಎಷ್ಟೋ ಅಂತ ಪಾಠ ಬರೆಯೋದು, ಅದೇ ಬರೆದು 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 ಸಾಕಾಯ್ತಲ್ಲಪ್ಪ ಅಂತ ನಂಗೆ ಅನ್ನಿಸ್ತಿತ್ತು. ಎಲ್ಲರ ಪಾಠನೋ ಎಲ್ಲರದ್ದು ತಪ್ಪುತ್ತಿದ್ದೆಲ್ಲ ಹೇಳಿ ಅವರಿಗೆಲ್ಲ ಲೈಟ್ ಹಾಕಿ ಕೊಡ್ತಾ ಇದ್ದೆ ನಾನು. ಆದರೆ ನಾನು ಮಾತ್ರ ಏನು ಮಾಡ್ತಿದ್ದೆ ಗೊತ್ತಾ, ದಿನ ಒಬ್ಬೊಬ್ಬರು ಕತೆ ಬರೀತಾ ಇದ್ದೆ, ಒಂದೊಂದು ಕತೆ ಬರೀತಾ ಇದ್ದೆ. ನಾನು ಆವಾಗಲೇ ಏನು ಕೊಟ್ಟರು ಸಹಿತ, ಪಾಠ ಕೊಟ್ಟರು ಒಂದೊಂದು ಕತೆ ಬರೆಯೋದು. ಎಲ್ಲರೂ ಓದ್ತಿದ್ರು, ಸ್ಲೇಟು ನನ್ನ ಸ್ಲೇಟು ತೊಗೊಂಡು ಹಿಂದೆ 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 ಪಾಸ ಹಾಗೆ ಪಾಸ್ ಮಾಡ್ತಿದ್ರು. ಹಿಂದ್ಗಡೆವರೆಗೂ ಹೋಗಿ ಬರ್ತಿತ್ತು ಆ ಕತೆ, ಹೋಗಿ ಬರೋಷ್ಟೊತ್ತಿಗೆ ಎಲ್ಲ ಅಳಿಸಿ ಹೋಗಿರ್ತಿತ್ತು. ಎಲ್ಲರೂ ಓದ್ತಿದ್ರು, ಅಕ್ಷರ ಗೊತ್ತಾಗ್ದಿದ್ದೆಲ್ಲ ನನ್ನ ಹತ್ರ ಕೇಳ್ತಿದ್ರು, ಇದೇನು 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 ಅಂತ ಓದಕ್ಕೆ ಬರೆದಿದ್ದವರು. ಹೀಗೆ ಕತೆ ಎಲ್ಲ ಬರಿತಾ ಇದ್ದೆ. ಅವರಿಗೆ ಸರ್ರು ನನ್ನ ಪಾಠ ನೋಡಿ, ನನ್ನ ಹ್ಯಾಂಡ್ ರೈಟಿಂಗ್ ನೋಡಿ, ನನ್ನ ಪಾಠ ಬರೆಯೋದನ್ನ ನೋಡಿ ರೈಟ್ ಹಾಕಿ ಪ್ರತಿದಿನ ವೆರಿ ಗುಡ್ ಅಂತ ಹಾಕಿ ಕೊಡ್ತಾಯಿದ್ರು. ಯಾಕೆಂದರೆ ಅವ್ರಿಗೆ ಪಾಪ ಓದಕ್ಕೆ ಬರ್ತಿರಲಿಲ್ಲ, ಕತೆನೋ ಪಾಠನೋ ಒಂದು ಗೊತ್ತಾಗ್ತಿರಲಿಲ್ಲ ಅವರಿಗೆ. ನಾನು ಮಾತ್ರ ಒಂದೊಂದು ಕತೆನೇ ಬರೀತಿದ್ದೆ ಆವಾಗ. ಕಡೆಗೆ ಎಂತ ಆಯಿತು, ಒಂದಿನ ಏನಾಯಿತು, ಒಬ್ಬಳಿಗೆ ಸಿಟ್ಟು ಬಂತು, ನನ್ನ ಮೇಲೆ ಸ್ಲೇಟ್ ಕೊಡು ಅಂತ ಕೇಳಿದ್ಳು. ನಾನು ಕೊಡಲಿಲ್ಲ, ಅಳಿಸಿ ಕೊಡ್ತಾರೆ ಅಂತ ನನಗೆ ಸಿಟ್ಟು ಬಂತು. ದಿನ ಅಳಿಸಿ ಕೊಡ್ತಾರಲ್ಲ ಅಲ್ಲಿ, ನಾನು ಬರ್ತಿದ್ದು ನಾ ಅಂತ. ಇಲ್ಲ ನಾನು ಇವತ್ತು ಕೊಡಲ್ಲ ಅಂದೆ. ಅವಳಿಗೂ ನನಗೂ ಸ್ವಲ್ಪ ಜಗಳ ಆಯಿತು. ಅವಳು ಹೋಗಿ ಮಾಸ್ಟರ್ ಹತ್ರ ಹೋಗಿ ಹಾಗೆ ಹೇಳಿಕೊಟ್ಲು, ಸರ್ ಸರ್ ವೀಣ ಪಾಠ ಬರೆಯೋದೇ ಇಲ್ಲ, ದಿನ ದಿನ ಒಂದೊಂದು ಕತೆ ಬರೆಯೋದು ಸರ್ ನೋಡಿ ನೀವು ಅಂತ ಮಾಸ್ಟರ್ ಹತ್ರ ಹೋಗಿ ಚಾಡಿ ಹೇಳಿಕೊಟ್ರು. ಮಾಸ್ಟರ್ ಏನು ಮಾಡಿದ್ರು, ಸರಿ ಸುಮ್ಮನಿದ್ರು ಅವತ್ತಿನ ದಿನ. ಮಾರನೇ ದಿನ ಮತ್ತೆ ಎಲ್ಲ ಪಾಠ ಬರ್ಕೊಂಡು ಬನ್ನಿ, ಪಾಠ ಬರೀರಿ ಅಂತ ಹೇಳಿದ್ರು. ಮಾಮೂಲಿ ಎಲ್ಲರದ್ದು ನೋಡಿದೆ ನಾನು, ರೈಟ್ ಹಾಕಿದೆ ಅವರಿಗೆಲ್ಲ, ರೈಟ್ ಹಾಕಿ ಕಳಿಸ್ದೆ. ಆಮೇಲೆ ನನ್ನ ಪಾಠ ನಾನು ಮಾಸ್ಟರ್ಗೆ ತೋರಿಸ್ಬೇಕಾಗಿತ್ತು. ಹೇಳಿದ್ಲಲ್ಲ ಹುಡುಗಿ, ಹುಡುಗಿನೂ ಬಂದು ಬಂದ ತಕ್ಷಣ ಸರ್ ನೋಡಿ ಅವಳು ಪಾಠ ಬರೆದಿದ್ದಲ್ಲ, ಏನೋ ಕತೆ ಬರ್ದಿನ ಕತೆ ಬರೆದು ತೋರಿಸ್ತಾಳೆ ಅಂತ ಅಂದರು. ಅದಕ್ಕೆ ಮಾಸ್ಟರ್ ಇದ್ದರು, ಇದೆಲ್ಲಿದೆ ನೋಡಿದರು. ನೋಡಿದ ತಕ್ಷಣ ಈ ಸಾಲು ಎಲ್ಲಿದೆ ಇದು ಅಂತ ಓದಿ ಹೇಳು, ಈ ಸಾಲು ಎಲ್ಲಿದೆ ಪುಸ್ತಕದಲ್ಲಿ ತೋರಿಸು. ಅಪ್ಪ ನನಗಂತೂ ಸಾಕಬೇಕಾಯ್ತು, ಅಯ್ಯೋ ನನಗೆ ಹಾಕ್ಬೇಕಿತ್ತಪ್ಪ ದೇವ್ರಿ ಈ ಕತೆ ಬರೆಯೋ ಸಹವಾಸ, ಸುಮ್ಮನೆ ಪಾಠ ಬರೆದು ಕೊಡ್ಬೋದಿತ್ತು ಅಂತ ಅನ್ನಿಸ್ತು. ಆದರೂ ಮಾಸ್ಟರ್ ಓದಿ ಹೇಳು ಇದೆಲ್ಲಿದೆ, ಓದಿ ಹೇಳು ಇದು ಎಲ್ಲಿದೆ ತೋಷು, ಇದು ಎಲ್ಲಿದೆ ತೋಷು ಅಂತ ಅವ್ರು ಮುದ್ದು ಕನ್ನಡದಲ್ಲಿ ನಮಗೆ ಹೇಳೋದು. ಸ್ವಲ್ಪ ಇಂಗ್ಲೀಷು ಕನ್ನಡ ಮಿಕ್ಸ್ ಮಿಕ್ಸ್ ಬಾ ಇದು ಮಾಡಿಕೊಂಡು ನನಗೆ, ಅಯ್ಯೋ ಇವ್ರು ಯಾಕೆ ಹಿಂಗೆ ಮಾಡ್ತಾರೆ, ಅಯ್ಯೋ ಯಾರು ಹೇಳಿದ್ದು ಅಂತ.
ಅಷ್ಟೊತ್ತಿಗೆ ಆ ಹೇಳಿದ ಹುಡುಗಿದ್ಲಲ್ಲ, ಅವಳು ಬಂದು ನಿಂತ್ಕೊಂಡು ಅವಳಿಗೂ ಗೊತ್ತಾಗಲ್ಲ, ಸಣ್ಣಕ್ಕಿದ್ಲಲ್ಲ ನಂಗೂ ಗೊತ್ತಾಗ್ತಿರ್ಲಿಲ್ಲ, ಆ ವಯಸ್ಸಲ್ಲಿ ಅವಳಿಗೂ ಗೊತ್ತಾಗ್ತಿರ್ಲಿಲ್ಲ. ಅವಳಿದ್ದು ನೋಡಿ ಸರ್ ಪಾಠ ಅಲ್ಲ ಇದು, ಎಲ್ಲಿದೆ ಸರ್ ಈ ಲೈನ್, ಇಲ್ಲ ಈ ಲೈನ್, ಇಲ್ಲ ಈ ಲೈನ್, ಇಲ್ಲ ಏನೋ ಕತೆ ಬರೆದಿದ್ದಾಳೆ ಅಂತ ಮಾಸ್ಟರ್ ಎದುರುಗಡೆ ನಿಂತ್ಕೊಂಡು ಹೇಳಕ್ಷೆ ಮಾಡಿದ್ಲು. ಅವಳು ಎಂತ ತಿಳ್ಕೊಂಡ್ಲು, ಸರಿ ಹೊಡಿಸ್ತೀನಿ ಅಂತ ತಿಳ್ಕೊಂಡ್ಲು. ಆದರೆ ಮಾಸ್ಟ್ ಎಂತ ಮಾಡಿದರು, ನನ್ನ ಹತ್ರ ಅವಳಿಗೂ ನಗು ಬರ್ತಾಯಿತ್ತು, ನಗು ಬರ್ತಾಯಿತ್ತು, ನಂಗೆ ಹೆದರಿಕೆ ಆಗ್ತಾಯಿತ್ತು, ಸ್ವಲ್ಪ ಸ್ವಲ್ಪ ಸಿಟ್ಟು ಇತ್ತು, ಅಂದರೆ ತೋರಿಸ್ಕೋಬಾರ್ದು ನಗುನ ಅಂತ. ಆಮೇಲೆ ಎಲ್ಲ ಕೇಳಿ ಆದ ತಕ್ಷಣ ನಾನು ನನ್ನ ಪಾಠ ಎಲ್ಲ ನೋಡಿದರು, ನನ್ನ ಪಾಠ ಬರೆದು ಬದಲು ಎಲ್ಲ ಕಥೆಯೆಲ್ಲ ಬರೆದಿಟ್ಟಿದ್ದೆ, ಉದ್ದಕ್ಕೂ ಕತೆ ಬರೆದಿಟ್ಟಿದ್ದೆ. ಒಂದು ಭಾಗ ಎರಡು ಭಾಗ ನೋಡ್ತೀನಿ, ಎರಡು ಭಾಗದಲ್ಲೂ ಕತೆ, ಅಲ್ಲಿಗೆ ಒಂದು ಕತೆ ಮುಗೀತಿತ್ತು, ಸಣ್ಣ ಸಣ್ಣ ಕತೆಯಾಗಿ ಬರೀತಿದ್ದೆ. ಅದಕ್ಕೆ ಅಷ್ಟೊತ್ತಿಗೆ ಅವರಿದ್ದವ್ರು, ಸರ್ ಹೋಗಲಿ ಬಿಡು, ಇನ್ನು ನಾಳೆಯಿಂದ ಪಾಠನೇ ಬರಿಬೇಕಾಯ್ತಾ, ಇನ್ನು ಈ ಥರ ಎಲ್ಲ ಕತೆ ಬರಿಬಾರ್ದು, ಪಾಠ ಹೇಳಿದರೆ ಪಾಠನೇ ಬರ ತೋರಿಸ್ಬೇಕಾಯ್ತಾ ಅಂಥೇಳಿ ನನ್ನ ಹತ್ರ ಹಾಗೆ ಹೇಳಿ ಕಳಿಸಿದ್ರು. ನನಗೇನು ಹೊಡಿಲಿಲ್ಲ, ಅವ್ರಿಗೂ ನಗು ಬಂತು, ಜೋರಾಗಿ ನಗು ಬಂತು. ನನಗೂ ಅವರು ಹೊಡಿತಾರೇನೋ, ಎಲ್ಲಿ ಬೈತಾರೇನೋ ಅಂತ ನಂಗೆ ಹೆದರಿಕೆ. ಅಂತ ಸದ್ಯ ಅವತ್ತಿನ ದಿನ ಬಜಾವಾದೆ ನಾನು, ಮತ್ತೆ ಇನ್ನೆ ಯಾವತ್ತೂ ಆ ಥರ ಕೆಲಸ ಮಾಡೋಕ್ಕೆ ಹೋಗಲಿಲ್ಲ. ಪಾಠ ಅಂದ ತಕ್ಷಣವೇ ಪಾಠ ಬರೆದು ತೋರಿಸ್ತಿದ್ದೆ, ಆದರೆ ಬೇರೆ ಟೈಮಲ್ಲಿ ನಾನು ಕತೆ ಬರೆದು ಇಟ್ಕೊಳ್ತಿದ್ದೆ. ಆದರೆ ಆ ಹುಡುಗಿ ನೋಡಿದ ತಕ್ಷಣ ನಂಗೆ ಗೊತ್ತಾಯಿತು ಅವಳು ಹೇಗೆ ಕೊಟ್ಟಿದ್ದು ಅಂತ ಗೊತ್ತಾಯ್ತಲ್ಲ. ನಾನು ಅದಕ್ಕೆ ಅವಾಗೆಲ್ಲ ಒಂದು ಆಟ ನಮ್ಮದು ಏನಂದರೆ, ಭೂ ಭೂ ಬುಕ್ಕಣ್ಣ, ಭೂ ಭೂ ಬುಕ್ಕಣ್ಣ ಅಂತ ಹಂಗೆ ಆಗಬೇಕು ಅಂಥೇಳಿ ಅವಳಿಗೆ ನಾನು ತುಂಬ ಚುಡಾಯಿಸಿ ಚುಡಾಯಿಸಿ ಇಟ್ಟೆ. ಪಾಪ ಅವಳಿಗೂ ಸಖತ್ತು ಏನೋ ಒಂಥರ ಹೊಡಿಸ್ತೀನಿ ಬಯಸ್ತೀನಿ ಅಂತ ತಿಳ್ಕೊಂಡಿದ್ಲು. ಅವಳಿಗೊಂಥರ ಆಗೋಯ್ತು, ಮುಖ ಎಲ್ಲ ಒಂಥರ ಆಗ್ತಾಯಿತ್ತು. ನಾನು ನಗ್ತಾಯಿದ್ದೆ, ಅವಳನ್ನ ನೋಡಿ ನೋಡಿ ನಗ್ತಾಯಿದ್ದೆ ನಾನು. ಅಲ್ಲಿಗೆ ನನ್ನ ಸಾಹಿತ್ಯ ಹೀಗೆ ಬೆಳೀತಾ ಬಂತು. ಇನ್ನು ಒಂದೇನಾಯಿತು ಅನ್ನೋದನ್ನು ಮತ್ತೆ ನಾಳೆ ಹೇಳ್ತೀನಿ. ಅಲ್ಲಿವರೆಗೂ ನಾ ಹೇಳೋ ಕಥೆಯನ್ನು ನೋಡ್ತಾ ಇರಿ, ಕೇಳ್ತಾ ಇರಿ. ಯಾರ್ಯಾರು ಕೇಳಲಿಲ್ವೋ, ಸಬ್ಸ್ಕ್ರೈಬರ್ ಆಗಿಲ್ವೋ, ಅವರೆಲ್ಲ ಸಬ್ಸ್ಕ್ರೈಬರ್ ಆಗಿ ಮತ್ತೆ ಕತೆ ಕೇಳಿ. ಥ್ಯಾಂಕ್ ಯು.